ನಮಸ್ಕಾರ ಇದು ಆರೋಗ್ಯವಾಣಿ ಮಾತುಕತೆ ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಸೂರ್ಯಾಸಿಸ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಈ ಒಂದು ವಿಚಾರವಾಗಿ ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಲಿಕ್ಕೆ ಈ ಒಂದು ಆಸ್ಪತ್ರೆ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಚರ್ಮರೋಗ ವಿಭಾಗದ ಪ್ರೊಫೆಸರ್ ಮತ್ತು ವಿಭಾಗ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಶ್ರುತಕೀರ್ತಿ ಡಿ ಅವರು ಇವತ್ತು ನಮ್ಮ ಈ ಒಂದು ಮಾತುಕತೆಯಲ್ಲಿದ್ದಾರೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಶ್ರುತಕೀರ್ತಿ ಡಿ ಅವರು ಇವತ್ತು ಸೂರ್ಯಾಸಿಸ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಯಾಕೆ ಬರುತ್ತೆ ಬಂದಾಗ ಏನು ಚಿಕಿತ್ಸೆ ಏನು ಚಿಕಿತ್ಸೆ ಬಳಿಕ ಏನು ಎಲ್ಲ ವಿಚಾರಗಳನ್ನು ಡಾಕ್ಟ್ರ್ ಇವತ್ತು ವಿಚಾರ ಮಾಡಲಿಕ್ಕೆ ಇದ್ದಾರೆ ಎಸ್ ಡಾಕ್ಟ್ರೆ ನಾನು ಸಾಮಾನ್ಯವಾಗಿ ಸೋರಿಯಾಸಿಸ್ ಬಗ್ಗೆ ನಾವು ನೋಡಿರ್ತೇವೆ ಕೇಳಿರ್ತೇವೆ ಬೇಸಿಕಲಿ ಏನಿದು ಸೋರಿಯಾಸಿಸ್ ಅದು ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ ಸೊ ಅದು ವಿದೌಟ್ ಎನಿ ಸ್ಪೆಸಿಫಿಕ್ ಕಾಸ್ ನಮ್ಮ ದೇಹದಲ್ಲಿ ನಮ್ಮ ಬ್ಲಡ್ಡಲ್ಲಿ ಟೀ ಲಿಂಫೋಸೈಟ್ಸ್ ಅಂತ ಒಂದು ಪರ್ಟಿಕ್ಯುಲರ್ ಸೆಲ್ ಉಂಟು ಸೊ ಅದರ ರಿಯಾಕ್ಷನ್ನಿಂದ ನಮ್ಮ ಚರ್ಮ ರಾಪಿಡ್ಲಿ ಮಲ್ಟಿಪ್ಲೈ ಆಗ್ತದೆ ಅಂದರೆ ನಮ್ಮ ಚರ್ಮದಲ್ಲಿ ಮೂರು ಲೇಯರ್ಸ್ ಉಂಟು ಎಪಿಡರ್ಮಿಸ್ ಡರ್ಮಿಸ್ ಮತ್ತು ಫ್ಯಾಟ್ ಅಂತ ಅದು ಎಪಿಡರ್ಮಿಸ್ ತುಂಬ ರ್ಯಾಪಿಡ್ಲಿ ಪ್ರಾಲಿಫರೇಟ್ ಆಗ್ತದೆ ಮತ್ತೆ ಯೂಶಲಿ ಅದು ಟರ್ನ್ ಓವರ್ ಟೈಮ್ ಅಂತ ಉಂಟು ಇಡೀ ಎಪಿಡರ್ಮಿಸ್ ಅದು ರಿಪ್ಲೇಸ್ ಆಗ್ತಾ ಇರ್ತದೆ ಸೊ ನಾರ್ಮಲಿ ಎಪಿಡರ್ಮಲ್ ಟರ್ನ್ ಓವರ್ ಟೈಮ್ ಒಂದು ಥರ್ಟಿ ಟು ಫಾರ್ಟಿ ಡೇಸ್ ಒಳಗೆ ಎಪಿಡರ್ಮಿಸ್ ಚೇಂಜ್ ಆಗ್ತದೆ ಬಟ್ ಅಲ್ಲಿ ಮೂರು ದಿವಸ ಒಳಗೆ ಟರ್ನ್ ಓವರ್ ಟೈಮ್ ಅಷ್ಟೊಂದು ರ್ಯಾಪಿಡ್ಲಿ ಇದಾಗ್ತದೆ ಮಲ್ಟಿಪ್ಲೈ ಆಗ್ತದೆ ಸೆಲ್ ಸೊ ಅದರಿಂದ ದೇಹದಲ್ಲೆಲ್ಲ ಕೆಂಪು ಪ್ಯಾಚಸ್ ಆಗಿ ಸ್ಕೇಲಿಂಗ್ ಹೊಟ್ಟು ಅದರ ಮೇಲೆ ಸ್ಕೇಲ್ಸ್ ಎಲ್ಲ ಆಗಿ ಇಡೀ ದೇಹದಲ್ಲಿ ಬರುತ್ತೆ ಅದು ಹಾಗೆ ಎಸ್ ಡಾಕ್ಟರ್ ಈ ಸೋರಿಯಾಸಿಸ್ ಇದು ಅಂದರೆ ಗುಣಲಕ್ಷಣ ಯಾವ ರೀತಿಯದ್ದು ಅಥವಾ ಯಾವ ರೀತಿಯಾಗಿ ಅದು ಕಾಣಿಸಿಕೊಳ್ಳುತ್ತೆ ಅಂತ ಹೌದು ಅಲ್ಲಿ ಕೆಂಪು ಮಚ್ಚೆ ಅಂದರೆ ಫ್ಲಾಟ್ ಅಲ್ಲಿ ಅದು ಸ್ವಲ್ಪ ದಪ್ಪ ಪ್ಯಾಚಸ್ ಇರುತ್ತೆ ಮತ್ತೆ ತುಂಬ ಒಟ್ಟು ಅಂದರೆ ಸ್ಕೇಲ್ಸ್ ಇರುತ್ತೆ ಬಿಳಿ ಬಿಳಿ ಸೊ ಸ್ಟಾರ್ಟಿಂಗಿಗೆ ಏಯ್ಟಿ ಪರ್ಸೆಂಟ್ ಜನರಲ್ಲಿ ತಲೆಯಲ್ಲಿ ಕಾಣಿಸುತ್ತೆ ಸೊ ತಲೆಯಲ್ಲಿ ಬಂದಾಗ ಪೇಶೆಂಟ್ಸಿಗೆ ಗೊತ್ತಾಗೋದಿಲ್ಲ ಅವರು ಡ್ಯಾಂಡ್ರಫ್ ಎಕ್ಸೆಸ್ ಜಾಸ್ತಿ ಡ್ಯಾಂಡ್ರಫ್ ಅಂತ ಇರ್ತಾರೆ ಅವರು ಡಾಕ್ಟರ್ಸ್ ಕಡೆನೂ ಹೋಗೋದಿಲ್ಲ ಸುಮ್ಮನೆ ಆಂಟಿ ಡ್ಯಾಂಡ್ರಫ್ ಶ್ಯಾಂಪು ಎಲ್ಲ ಯೂಸ್ ಮಾಡ್ತಾರೆ ಮತ್ತೆ ವಿದಿನ್ ಫ್ಯೂ ವೀಕ್ಸ್ ಆರ್ ಮಂತ್ಸ್ ಅದು ಕೆಂಪು ಪ್ಯಾಚಸ್ ಮೈಯಲ್ಲೆಲ್ಲ ಬರ್ತದೆ ಅದು ಮೈಯಲ್ಲೆಲ್ಲ ಬರುವ ಫಸ್ಟ್ ಸ್ಟೇಜ್ ಅದು ನೀಸ್ ಅಂಡ್ ಎಲ್ಬೋಸ್ ಮೊಣಕಾಲಲ್ಲಿ ಮತ್ತೆ ಇಲ್ಲಿ ಬರೋದು ಆಮೇಲೆ ಇಡೀ ಮೈಯಲ್ಲಿ ಸ್ಪ್ರೆಡ್ ಆಗ್ತದೆ ಮುಂದೆ ಅವರ ಆರೋಗ್ಯದಲ್ಲಿ ಯಾವ ರೀತಿಯ ತೊಂದರೆಯನ್ನು ಏನಾದರೂ ಅವರಿಗೆ ಬಾಧಿಸುತ್ತೇವಲ ಚರ್ಮಕ್ಕೆ ಮಾತ್ರ ರಿಲೇಟೆಡ್ ಒಂದು ಇಯರ್ಸ್ ಪೇಷಂಟ್ಸ್ ಕೇಳಿದಾಗ ನಾವು ಬರೀ ಸ್ಕಿನ್ ಡೀಪ್ ಅಂದ್ರೆ ಬರೀ ಸ್ಕಿನ್ ಇದು ತೊಂದರೆ ಏನು ತೊಂದರೆ ಇಲ್ಲ ಅಂತ ನಾವು ರಿಯೇಷನ್ಸ್ ಕೊಡ್ತಾ ಇದ್ವಿ ಬಟ್ ಫಾರ್ ದ ಲಾಸ್ಟ್ ಥರ್ಟಿ ಫಾರ್ಟಿ ಇಯರ್ಸ್ ದ ಹೋಲ್ ಥಿಂಕಿಂಗ್ ಹ್ಯಾಸ್ ಬಿನ್ ಚೇಂಜ್ಡ್ ಇಸ್ ಬಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಮೆಟಬಾಲಿಕ್ ಸಿಂಡ್ರೋಮ್ ಇನ್ ಸಿಂಪಲ್ ಟರ್ಮ್ಸ್ ಮೆಟಬಾಲಿಕ್ ಸಿಂಡ್ರೋಮ್ ಏನಂದ್ರೆ ಒಬಿಸಿಟಿ ಅಂದರೆ ದಪ್ಪ ಇರೋದು ವೆಯ್ಟ್ ತುಂಬ ವೆಯ್ಟ್ ಜಾಸ್ತಿ ಇರುವುದು ಮತ್ತೆ ಶುಗರ್ ಅಂದರೆ ಡಯಾಬಿಟಿಸ್ ಇರುವುದು ಸಕ್ಕರೆ ಕಾಯಿಲೆ ಬಿ ಪಿ ಹೈಪರ್ ಟೆನ್ಷನ್ ಇರೋದು ಮತ್ತು ಕೊಲೆಸ್ಟ್ರಾಲ್ ಹೈ ಇರೋದು ಸೊ ಇದೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್ ಲಕ್ಷಣ ಸೊ ಯಾವುದೇ ಸೋರಿಯಾಸಿಸ್ ಪೇಷಂಟ್ ಬಂದಾಗ ನಾವಿದೆಲ್ಲ ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದು ಯಾಕೆ ಚೆಕ್ ಮಾಡಬೇಕಂದ್ರೆ ಇದೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್ ಇದ್ದರೆ ಅವರಿಗೆ ಅರ್ಲಿ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಎಂ ಐ ಎಂ ಐ ಅಂತ ಹಾರ್ಟ್ ಅಟ್ಯಾಕ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗ್ತದೆ ಮತ್ತೆ ಕೆಲವರಿಗೆ ಸ್ಟ್ರೋಕ್ ಆಗ್ತದೆ ಈ ಇದು ಮೆಟಬಾಲಿಕ್ ಸಿಂಡ್ರೋಮ್ ಟ್ರೀಟ್ ಮಾಡೋದಿದ್ರೆ ಸೊ ಈಗ ನಾವು ಏನು ಹೇಳೋದಂದ್ರೆ ಸೋರಿಯಾಸಿಸ್ ಪೇಶೆಂಟ್ಸ್ ಬಂದರೆ ಇದೆಲ್ಲ ಚೆಕ್ ಮಾಡಲೇಬೇಕು ಹಾಗೆ ಅಂದರೆ ನೀವು ಹೇಳುವಂಥ ಸೋರಿಯಾಸಿಸ್ನವರಿಗೆ ಈ ರೀತಿಯ ಎಲ್ಲ ಅಪಾಯಗಳು ಎದುರಾಗುವಂಥ ಸಾಧ್ಯತೆ ಇದೆ ಅಂತ ಬಹುಶಃ ಅವರು ಕೂಡ ಒಂದಷ್ಟು ಟೆನ್ಷನ್ ಎಲ್ಲ ತಕೊಂಡ ಕಾರಣಕ್ಕಾಗಿ ಕೂಡ ಇದರಲ್ಲಿ ನೀವು ಹೇಳಿದ ಕೆಲವು ವಿಚಾರಗಳೆಲ್ಲ ಬರುವ ಸಾಧ್ಯತೆ ಏನು ಹೌದು ಸೋರಿಯಾಸಿಸ್ ಆಟೋ ಇಮ್ಯೂನ್ ಅಂತ ಹೇಳಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೆಸ್ ಸ್ಟ್ರೆಸ್ ಪ್ರತಿಯೊಂದು ಕಾಯಿಲೆಗೆ ಇದೆ ಸೊ ಇದರಲ್ಲಿ ತುಂಬಾ ಪೇಷಂಟ್ಸ್ ಹೇಳ್ತಾರೆ ಏನಾದ್ರೂ ಸ್ಟ್ರೆಸ್ ಇತ್ತು ಫ್ಯಾಮಿಲಿಯಲ್ಲಿ ಮತ್ತೆ ಇಮಿಡಿಯೇಟ್ಲಿ ಆಗೋದಿಲ್ಲ ಒಂದು ಟೂ ತ್ರೀ ಮಂತ್ಸ್ ಆದ ನಂತರ ಒಂದು ಪ್ಯಾಚ್ ಕಾಣಿಸ್ತು ಮತ್ತೆ ಕ್ರಮೇಣ ಸ್ಪ್ರೆಡ್ ಆಯಿತು ಅಂತ ಸೊ ಸ್ಟ್ರೆಸ್ ಮುಖ್ಯ ಕಾರಣ ಮತ್ತೆ ಇನ್ನೊಂದು ಏನಂದ್ರೆ ಈಗ ತುಂಬಾ ಮಾತ್ರೆ ಎಲ್ಲ ತಗೊಳ್ತಾ ಇರ್ತಾರೆ ಬಿ ಪಿಗೆ ಹಾರ್ಟ್ ಗೆ ಮಾನಸಿಕ ತೊಂದರೆಗೆ ಲಿಥಿಯಮ್ ಅಂತ ಸೊ ಅದೆಲ್ಲ ತೆಗೆದ್ರೆ ತಗೊಂಡ್ರೆ ಲೇಟರ್ ಲೈಫಲ್ಲಿ ಕೆಲವೊಮ್ಮೆ ಸೋರಿಯಾಸಿಸ್ ಆಗ್ತದೆ ಅಂದ್ರೆ ಮಾತ್ರೆಯಿಂದ ಡ್ರಗ್ ಇಂಡ್ಯೂಸ್ ಸೋರಿಯಾಸಿಸ್ ಅಂತ ಮತ್ತೆ ಮಕ್ಕಳಿಗೆ ಸೋರ್ ಥ್ರೋಟ್ ಎಲ್ಲ ಆಗ್ತದೆ ಯೂಶ್ವಲಿ ಬಟ್ ಕೆಲವು ಮಕ್ಕಳಿಗೆ ಅದು ಜೆನೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ಇದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅವರಿಗೂ ಸೋರಿಯಾಸಿಸ್ ಬರಬಹುದು ಇನ್ಫೆಕ್ಷನ್ಸ್ ಈಗ ಡಾಕ್ಟರ್ ಈಗ ನಿಮ್ಮಲ್ಲಿ ಚಿಕಿತ್ಸೆಗೆ ಅಂತ ಈ ವಿಚಾರಕ್ಕೆ ಬರುವ ಸಂದರ್ಭದಲ್ಲಿ ನೀವು ಯಾವೆಲ್ಲ ಯಾವೆಲ್ಲ ತಪಾಸಣೆಗಳನ್ನು ಇಲ್ಲಿ ಮಾಡ್ತೀರಿ ಹೌದು ಅದೇ ಸೋರಿಯಾಸಿಸ್ ಅಂತ ಹೇಳಿದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಮೆಟಬಾಲಿಕ್ ಸೆಂಟ್ರೋಮ್ ಸೊ ಪೇಷಂಟ್ ವೆಯ್ಟ್ ಕಮ್ಮಿ ಇಲ್ದಿದ್ರು ಅಂದ್ರೆ ಜಾಸ್ತಿ ಇಲ್ದಿದ್ರು ನಾವೆಲ್ಲ ಟೆಸ್ಟ್ ಮಾಡ್ತೇವೆ ಅಂದರೆ ಫಾಸ್ಟಿಂಗ್ ಶುಗರ್ ಪೋಸ್ಟ್ ಪ್ರಾಂಡಿಯಲ್ ಶುಗರ್ ಮತ್ತೆ ಬಿ ಪಿ ಚೆಕ್ ಮಾಡ್ತೇವೆ ಮತ್ತು ಲಿವರ್ ಪ್ರಾಬ್ಲಮ್ ಏನಾದರೂ ಉಂಟ ನೋಡ್ತೇವೆ ಮತ್ತು ಎಲ್ಡರ್ಲಿ ಪೇಷಂಟ್ಸಿಗೆ ಫಾರ್ಟಿ ಪ್ಲಸ್ ಪೇಷಂಟ್ಸಿಗೆ ಹಾರ್ಟ್ ಚೆಕ್ಅಪ್ ಮಾಡ್ತೇವೆ ಮತ್ತು ಇಸ್ ಆ್ಯಕ್ಚುಲಿ ನಾವು ಏನೂ ಟೆಸ್ಟ್ ಮಾಡೋದಿಲ್ಲ ಅಂದರೂ ಅದು ಅಂದರೆ ಅದು ಕ್ಲಿಯರ್ ಕಟ್ ಡಯಾಗ್ನೋಸಿಸ್ ನಮಗೆ ಡೌಟ್ ಇರೋದಿಲ್ಲ ಕೆಲವೊಮ್ಮೆ ಡೌಟ್ ಗೊತ್ತಾಗ್ತದೆ ಡೌಟ್ ಇದ್ರೆ ಒಂದು ಸ್ಕಿನ್ ಬಯೋಪ್ಸಿ ಅಂತ ಮಾಡಿ ಪರೀಕ್ಷೆಗೆ ಪೆಥಾಲಜಿ ಕಳಿಸ್ತೇವೆ ಪ್ರೂವ್ ಮಾಡಲಿಕ್ಕೆ ಬಟ್ ಜನ್ರಲಿ ನಾವು ಏನೂ ಮಾಡೋದಿಲ್ಲ ಬಟ್ ಬೇರೆ ಬ್ಲಡ್ ಟೆಸ್ಟು ಬಿ ಪಿ ಚೆಕ್ ಮಾಡೋದು ಅದೆಲ್ಲ ಇಂಪಾರ್ಟೆಂಟ್ ಮತ್ತು ವೆಯ್ಟ್ ಜಾಸ್ತಿ ಇದ್ದವರಿಗೆ ವೆಯ್ಟ್ ರಿಡಕ್ಷನ್ ನಾವು ಹೇಳ್ತೇವೆ ಡಯಟ್ರಿ ಇದು ಮೆಷರ್ಸ್ ಮತ್ತು ವಾಕಿಂಗ್ ಲೈಫ್ ಸ್ಟೈಲ್ ಟ್ರೀಟ್ಮೆಂಟ್ ಅಂತ ಅದು ತುಂಬ ಮುಖ್ಯ ಚಿಕಿತ್ಸೆ ಅಂತ ಎಸ್ ಡಾಕ್ಟ್ರಿಗೆ ಚಿಕಿತ್ಸೆ ವಿಚಾರಕ್ಕೆ ಬರುವಾಗ ಯಾವ ರೀತಿ ಚಿಕಿತ್ಸೆ ಇದಕ್ಕೆ ಸೊ ನಾವು ಚಿಕಿತ್ಸೆ ಪ್ಲ್ಯಾನ್ ಮಾಡುವಾಗ ಪೇಷಂಟ್ ಏಜ್ ಚಿಕ್ಕವರ ದೊಡ್ಡವರಂತ ಅದು ಮುಖ್ಯ ಮತ್ತೆ ಎಷ್ಟು ಇನ್ವಾಲ್ವ್ಮೆಂಟ್ ಉಂಟು ಒಂದೆರಡು ಪ್ಯಾಚ್ ಉಂಟಾ ಅಥವಾ ಇಡೀ ಮೈಯಲ್ಲಿ ಉಂಟಾ ಅಂತ ಅದು ನೋಡಬೇಕು ಪ್ಲಸ್ ಫಾರ್ಟಿ ಪ್ಲಸ್ ಇದ್ದವರಿಗೆ ಬೇರೆ ತೊಂದರೆ ಉಂಟಾ ಅಂತ ನೋಡ್ಬೇಕು ಅವರಿಗೆ ಶುಗರ್ ಉಂಟಾ ಬಿ ಪಿ ಉಂಟಾ ಕೊಲೆಸ್ಟ್ರಾಲ್ ಹಾರ್ಟ್ ಪ್ರಾಬ್ಲಮ್ ಉಂಟಾ ಅಂತ ಸೊ ಬೇಸ್ಡ್ ಆನ್ ಆಲ್ ದಿಸ್ ವಿ ಡಿಸೈಡ್ ಈಗ ಯೂಶಲಿ ಬರುವವರು ತುಂಬಾ ಡ್ಯಾಂಡ್ರಫ್ ಆಗಿ ಕೆಂಪು ಪ್ಯಾಚಸ್ ಆಗಿ ಬರ್ತಾರೆ ತಲೆಯಲ್ಲಿ ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಸ್ಟೀರಾಯ್ಡ್ ಲೋಷನ್ಸ್ ಅಂತ ಕೊಡ್ತೇವೆ ಮತ್ತು ಕೆಲವೊಮ್ಮೆ ವಿಟಮಿನ್ ಡಿ ಅನಲಾಗ್ಸ್ ಅಂತ ಅದು ಇನ್ನೊಂದು ಟೈಪ್ ಟ್ರೀಟ್ಮೆಂಟ್ ಸೊ ಅದು ಹಚ್ಚಲಿಕ್ಕೆ ಕೊಡ್ತೇವೆ ಮತ್ತು ಎಲ್ಲ ನಾವು ಶ್ಯಾಂಪೂ ಸ್ಪೆಷಲ್ ಶ್ಯಾಂಪೂಸ್ ಉಂಟು ಸೋರಿಯಾಸಿಸಿಗೆ ಅದು ಕೊಡ್ತೇವೆ ಮತ್ತು ಮೈಯಲ್ಲಿ ಬಂದಾಗ ಸ್ವಲ್ಪ ಪ್ಯಾಚಸ್ ಇದ್ದರೆ ನಾವು ಸ್ಟೀರಾಯ್ಡ್ ಕ್ರೀಮ್ಸ್ ಮತ್ತು ಮಾಯಶ್ಚರೈಸರ್ಸ್ ಅದು ತುಂಬ ಮುಖ್ಯ ಮಾಯ್ಚರೈಸಿಂಗ್ ಲೋಷನ್ಸ್ ಮಾಯ್ಚರೈಸಿಂಗ್ ಕ್ರೀಮ್ಸ್ ವ್ಯಾಸ್ಲಿನ್ ಅದೆಲ್ಲ ಕೊಡ್ತೇವೆ ಬಟ್ ಕೆಲವರಿಗೆ ಮೋರ್ ದೆನ್ ಥರ್ಟಿ ಪರ್ಸೆಂಟ್ ಬಾಡಿ ಸರ್ಫೇಸ್ ಇನ್ವಾಲ್ವ್ ಆಗುತ್ತೆ ಆಲ್ಮೋಸ್ಟ್ ಮೋರ್ ದೆನ್ ಥರ್ಟಿ ಸೊ ಮೋರ್ ದೆನ್ ಥರ್ಟಿ ಪರ್ಸೆಂಟ್ ಬಾಡಿ ಸರ್ಫೇಸ್ ಏರಿಯಾ ಇನ್ವಾಲ್ವ್ ಆದರೆ ಅದಕ್ಕೆ ಫೋಟೋಥೆರಪಿ ಚಿಕಿತ್ಸೆ ಮಾಡಬೇಕು ಫೋಟೋಥೆರಪಿ ಇಲ್ದಿದ್ರೆ ಮಿಥೋಟ್ರೆಕ್ಸೇಟ್ ಅಂತ ಕೆಲವು ಇಮ್ಯುನೋ ಸಪ್ರೆಸಿವ್ ಏಜೆಂಟ್ಸ್ ಅಂದರೆ ಇದು ಆಟೋ ಇಮ್ಯೂನ್ ಪ್ರೊಸೆಸ್ ಅಂದರೆ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಹೈಪರ್ ಆಕ್ಟಿವ್ ಆಗ್ತದೆ ಸೊ ಅದಕ್ಕೋಸ್ಕರ ಅದು ಹೈಪರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಕೆಲವು ಇಮ್ಯುನೋ ಸಪ್ರೆಸೆನ್ಸ್ ಅಂತ ಕೊಡ್ತೇವೆ ಸೊ ಇದು ಡಾಕ್ಟರ್ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ ಇದು ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತಾ ಅಂತ ಅದು ಮುಖ್ಯ ಸೋರಿಯಾಸಿಸ್ ಬಂದಾಗ ಪೇಷಂಟ್ಸ್ ಕೇಳ್ತಾರೆ ಡಯಟ್ ಬಗ್ಗೆ ಮತ್ತೆ ಸ್ಪ್ರೆಡ್ ಆಗ್ತದ ಅಂತ ಒಂದೇನಂದ್ರೆ ಅದು ಸ್ಪ್ರೆಡ್ ಆಗೋದಿಲ್ಲ ಕಂಟೇಜಿಯಸ್ ಅಲ್ಲ ಸೋರಿಯಾಸಿಸ್ ಇದ್ದವರಿಗೆ ದೂರ ಮಾಡಬೇಕಾಗಿಲ್ಲ ಸ್ಪ್ರೆಡ್ ಆಗೋದಿಲ್ಲ ಬಟ್ ಜೆನೆಟಿಕ್ ಫ್ಯಾಕ್ಟರ್ ಉಂಟು ಅಂದ್ರೆ ಫ್ಯಾಮಿಲಿಯಲ್ಲಿ ಸೋರಿಯಾಸಿಸ್ ಇದ್ರೆ ಬರುವ ಚಾನ್ಸಸ್ ಉಂಟು ಹಾಗೆ ಸ್ವಲ್ಪ ಮತ್ತೊಂದು ಪ್ರಶ್ನೆ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗುತ್ತಾ ಪರ್ಮನೆಂಟ್ ಕ್ಯೂರ್ ಹೌದು ಸೋರಿಯಾಸಿಸ್ ಅದು ತೊಣ್ಣು ಕಾಯಿಲೆ ಥರ ಅದಕ್ಕೆ ಸಂಪೂರ್ಣ ಚಿಕಿತ್ಸೆ ಅಂದರೆ ಇನ್ನು ವಾಪಸ್ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಕ್ಯೂರ್ ಉಂಟು ನಾವು ಕ್ಯೂರ್ ಅಂತ ಹೇಳುವುದಿಲ್ಲ ಸೋರಿಯಾಸಿಸ್ಸಿಗೆ ಯಾಕಂದ್ರೆ ಸೋರಿಯಾಸಿಸ್ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಪೇಶೆಂಟ್ಸಿಗೆ ಹೇಳ್ತೇವೆ ಈಗ ಎಲ್ಲ ಟ್ರೀಟ್ಮೆಂಟ್ ನಮ್ಮಿಂದ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ಮತ್ತೆ ಹೋಗಿ ಒಂದು ತ್ರೀ ಫೋರ್ ಮಂತ್ಸ್ ನೀವು ನಾರ್ಮಲ್ ಇರಬಹುದು ಚಳಿಗಾಲದಲ್ಲಿ ಅಥವಾ ಮನಸ್ಸಲ್ಲಿ ಸ್ಟ್ರೆಸ್ ಎಲ್ಲ ಇದ್ರೆ ಪುನಃ ಬರುವ ಚಾನ್ಸಸ್ ಉಂಟು ಸೊ ಅಗೇನ್ ವೆರಿ ಅನ್ಪ್ರಿಡಿಕ್ಟಬಲ್ ಕಂಡೀಷನ್ ಕ್ಯೂರ್ ಅಂತ ನಾವು ವರ್ಡ್ ಯೂಸ್ ಮಾಡೋದಿಲ್ಲ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಕಂಟ್ರೋಲ್ ಯುವರ್ ಡಿಸೀಸ್ ಅಂಡ್ ಕೀಪ್ ಯೋರ್ ಡಿಸೀಸ್ ಅಂಡರ್ ಕಂಟ್ರೋಲ್ ಅಂತ ಹಾಗೆ ಹೇಳೋದು ನಾವು ಪೇಷಂಟ್ಸ್ ಕ್ಯೂರ್ ಅಂತ ಶಬ್ದ ಯೂಸ್ ಮಾಡೋದಿಲ್ಲ ಅಂತ ಮತ್ತೆ ಒಂದು ವೇಳೆ ಏನು ಪೇಷಂಟ್ಗಳು ಆಸ್ಪತ್ರೆಯಲ್ಲಿ ಹಿಂದಿನ ಪೇಷೆಂಟ್ ಆಗಿ ದಾಖಲಾಗುವಂಥ ಪರಿಸ್ಥಿತಿಗಳೆಲ್ಲ ಬೇಕಾಗುತ್ತಾ ಹೇಗೆ ಹೌದು ಯೂಶಲಿ ನಾನು ಹೇಳಿದ್ದು ಜಾಸ್ತಿ ಇಡೀ ಮೈಯಲ್ ಸೋರಿಯಾಸಿಸ್ ಬಂದರೆ ನಾವು ಅಡ್ಮಿಷನ್ ಮಾಡ್ತೇವೆ ಮತ್ತು ಬೇರೆ ಏನಾದರೂ ಲಿವರ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಅದೆಲ್ಲ ಚೆಕ್ ಮಾಡ್ತೇವೆ ಮತ್ತು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫೋಟೋಥೆರಪಿ ಕೊಡ್ತೇವೆ ಓಕೆ ಸೊ ಇದಕ್ಕೆ ಆರ್ಟಿಫಿಷಿಯಲ್ ಚೇಂಬರ್ಸ್ ಇದೆ ಸೊ ಟ್ವೈಸ್ ಆ ಥ್ರೈಸ್ ಅ ವೀಕ್ ವಾರದಲ್ಲಿ ಎರಡು ಮೂರು ಸರ್ತಿ ಫೋಟೋಥೆರಪಿ ಎಕ್ಸ್ಪೋಜರ್ ಮಾಡ್ತೇವೆ ಬಟ್ ಯೂಶ್ವಲಿ ಪೇಷಂಟ್ಸಿಗೆ ಕಂಟಿನ್ಯೂಸ್ಲಿ ಬರಲಿಕ್ಕೆ ಆಗೋದಿಲ್ಲ ಆಸ್ಪತ್ರೆಗೆ ಫೋಟೋಥೆರಪಿಗೆ ಅಂಥ ಪೇಷಂಟ್ಸಿಗೆ ಅವರ ಇಮ್ಯೂನ್ ಸಿಸ್ಟಮ್ ಲೆಸ್ ಆ್ಯಕ್ಟಿವ್ ಸ್ವಲ್ಪ ಲೆಸ್ ಆಕ್ಟಿವ್ ಮಾಡಲಿಕ್ಕೆ ಕೆಲವು ಇಮ್ಯೂನೋ ಸಪ್ರೆಸೆಂಟ್ ಅಂತ ಟ್ಯಾಬ್ಲೆಟ್ಸ್ ಉಂಟು ನಾವು ಇಮ್ಯು ಸಪ್ರೆಸೆಂಟ್ಸ್ ಅಂತ ಹೇಳಿದರೆ ಅದು ದೇಹದ ಇಮ್ಯುನಿಟಿ ಕಮ್ಮಿ ಮಾಡ್ತದೆ ಸೊ ದೇಹದ ಇಮ್ಯುನಿಟಿ ಕಮ್ಮಿ ಆದಾಗ ಪೇಷೆಂಟ್ಸಿಗೆ ಬೇಗ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಕೊಡುವ ಮೊದಲು ನಾವೆಲ್ಲ ಬ್ಲಡ್ ಟೆಸ್ಟ್ ಮಾಡಬೇಕು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಅದು ನಾರ್ಮಲ್ ಇದ್ರೆ ಮಾತ್ರ ಈ ಸಪ್ರೆಸೆಂಟ್ ಟ್ರೀಟ್ಮೆಂಟ್ ಕೊಡ್ಬೋದು ಮತ್ತು ಸ್ಟ್ರಿಕ್ಟ್ ಮಾನಿಟ್ರಿಂಗ್ ಇಂಪಾರ್ಟೆಂಟ್ ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡುವಾಗ ಅಟ್ಲೀಸ್ಟ್ ಒನ್ಸ್ ಇನ್ ಟೂ ವೀಕ್ಸ್ ಒನ್ಸ್ ಇನ್ ಫೋರ್ ವೀಕ್ಸ್ ಅವರು ಬಂದು ನಮ್ಮ ನಮಗೆ ಭೇಟಿಯಾಗಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಅದು ನಾರ್ಮಲ್ ಇದ್ದರೆ ನಾವು ಕಂಟಿನ್ಯೂ ಮಾಡ್ತೇವೆ ಹಾಗೆ ಈಗ ಡಾಕ್ಟರ್ ನೀವು ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವು ಪೂರ್ಣವಾಗಿ ಗುಣಪಡಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳುವುದಿಲ್ಲ ಪೇಷಂಟಿಗೆ ಅಂತ ಸೊ ಇಂಥ ಸಂದರ್ಭದಲ್ಲಿ ಪೇಷಂಟಿಗೆ ಒಂದು ಧೈರ್ಯ ಭರವಸೆಯ ಒಂದು ಮಾತುಗಳು ಬೇಕಾಗುತ್ತೆ ನೀವು ವೈದ್ಯರಾಗಿ ಅಥವಾ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅವರಿಗೆ ಫ್ಯೂಚರ್ ಯಾವ ರೀತಿ ಸಪೋರ್ಟ್ ಇದು ಇದು ವಿ ಕಾಲ್ ಇಟ್ ಸೈಕೋ ಪ್ರಾಬ್ಲಮ್ ಅಂತ ಸೈಕೋ ಡರ್ಮಟಾಲಜಿಕಲ್ ಪ್ರಾಬ್ಲಮ್ ಅಂದ್ರೆ ಮನಸ್ಸಲ್ಲಿ ಸ್ಟ್ರೆಸ್ ಇದ್ರೆ ಬರ್ತದೆ ಬಟ್ ಮೋರ್ ಇಂಪಾರ್ಟೆಂಟ್ ಈ ಸೋರಿಯಾಸಿಸ್ ಆದ್ರೆ ಜನರಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ ಯಾಕಂದ್ರೆ ಈವನ್ ಆಫೀಸಿಗೆ ಹೋಗುವವರು ಟೀಚರ್ಸ್ ಅಥವಾ ಬೇರೆ ಪ್ರೊಫೆಷನಲ್ಸ್ ಇಲ್ಲೆಲ್ಲ ಸೋರಿಯಾಸಿಸ್ ಇದ್ದಾಗ ಅವರಿಗೆ ಫೇಸ್ ಮಾಡ್ತೀವಿ ಮಾಡಲಿಕ್ಕೆ ತುಂಬ ಕಷ್ಟ ಒಂದು ತರ್ಟಿ ಪರ್ಸೆಂಟ್ ಸೋರಿಯಾಸಿಸ್ ಪೇಷಂಟ್ಸಿಗೆ ಡಿಪ್ರೆಷನ್ ಸೋಷಿಯಲ್ ಎಂಗ್ಸೈಟಿ ಎಲ್ಲ ಎಲ್ಲ ಇರ್ತದೆ ಸೊ ನಾವು ಮೊದಲೇ ಅವರಿಗೆ ಸ್ವಲ್ಪ ಕೌನ್ಸೆಲಿಂಗ್ ಸೈಕೋ ಎಜುಕೇಶನ್ ಎಲ್ಲ ಮಾಡ್ತೇವೆ ದಟ್ ಈಸ್ ವಿ ವಿಲ್ ಟ್ರೈ ಆರ್ ಬೆಸ್ಟ್ ಟು ಕಂಟ್ರೋಲ್ ಯುವರ್ ಡಿಸೀಸ್ ಮತ್ತೆ ಎಲ್ಲ ಹೋಗ್ಬಹುದು ನಮ್ಮ ಟ್ರೀಟ್ಮೆಂಟ್ ಇಂದ ಬಟ್ ಪುನಃ ಬರುವ ಚಾನ್ಸಸ್ ಉಂಟು ಸೊ ಅವರು ಹೇಗೆ ಫೇಸ್ ಮಾಡಬೇಕು ಈ ಡಿಸೀಸ್ ಇದ್ದು ಅವರು ಅವ್ರು ಹೇಗೆ ಹ್ಯಾಪಿ ಇರಬೇಕು ಅಂತ ಅದು ನಾವು ಹೇಳ್ಕೊಡ್ತೇವೆ ಸೊ ಸ್ವಲ್ಪ ಮೆಡಿಟೇಷನ್ ಮಾಡಬಹುದು ಹೌದು ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಸೂರ್ಯಾಸ್ನ ಜೊತೆಗೇನೆ ಬದುಕುವಂಥದ್ದು ಅದು ಕರೆಕ್ಟ್ ಕರೆಕ್ಟ್ ಅದು ನಾವು ನಮ್ಮ ಸುದೀರ್ಘವಾದ ಬದುಕನ್ನು ಅದರ ಜೊತೆಗೇನೆ ನೀವು ಹೇಳಿದ್ರೆ ಒಂಥರ ಉಲ್ಲಾಸವಾದಂಥ ಅದು ಕರೆಕ್ಟ್ ಬದುಕನ್ನು ಯಾವುದೇ ಸ್ಟ್ರೆಸ್ ಇಲ್ಲದೆ ಮ್ಯಾನೇಜ್ ಮಾಡುವಂತದ್ದು ಸೊ ಫೇಸಿಂಗ್ ದ ಪ್ರಾಬ್ಲಮ್ ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಸೊ ಫೇಸಿಂಗ್ ದ ಚಾಲೆಂಜಸ್ ಅದು ಮುಖ್ಯ ನಮ್ಮ ಇದು ಕೈಯಲ್ಲಿ ಇಲ್ಲ ಅದು ಬರ್ತದ ಹೋಗ್ತದ ಅಂತ ಸೊ ಡಿಸೀಸ್ ಇದ್ರೂ ನಾವು ಹೇಗೆ ಲೈಫ್ ಫೇಸ್ ಮಾಡೋದು ಅದು ನಾವು ಹೇಳ್ಕೊಡ್ತೇವೆ ಸಿಂಪಲ್ ಮೆಷರ್ಸ್ ಮೆಡಿಟೇಷನ್ ಯೋಗ ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಮತ್ತೆ ಫ್ರೆಂಡ್ಸ್ ಜೊತೆ ಮಾತಾಡೋದು ಏನಾದರೂ ಹಾಬೀಸ್ ಮಾಡೋದು ಸೊ ಆದಷ್ಟು ಬಿಸಿ ಆಕ್ಯುಪೈಡ್ ಮತ್ತೆ ಆದಷ್ಟು ರಿಲ್ಯಾಕ್ಸ್ಡ್ ಲೈಫ್ ಇಂಪಾರ್ಟೆಂಟ್ ಅದರಲ್ಲಿ ತುಂಬಾ ನಾವು ಚಿಂತೆ ಮಾಡಬಾರ್ದು ಚಿಂತೆ ಮಾಡಬಾರ್ದು ಎಸ್ ಎಸ್ ಡಾಕ್ಟ್ರೆ ನಾನು ಸೂರ್ಯಾಸಿಸ್ನ ವಿಚಾರವಾಗಿ ಡಾಕ್ಟರ್ ಶ್ರುತ ಅವರು ಅನೇಕ ವಿಚಾರಗಳನ್ನು ಭಾರಿ ಗಮನಿಸಬೇಕಾದ ವಿಚಾರ ಇದು ಪೂರ್ಣವಾಗಿ ಇದನ್ನು ಗುಣಪಡಿಸ್ತೇವೆ ಅಂತ ನಾವು ಭರವಸೆ ಕೊಡೋದಿಲ್ಲ ಅಂತ ಆದರೆ ನಾವು ನಮ್ಮ ಪೂರ್ಣಾವಧಿ ಜೀವನವನ್ನು ಯಾವುದೇ ತೊಂದರೆ ಇಲ್ಲದೆ ಬದುಕಬಹುದು ಸೊ ಅದಕ್ಕೆ ಬೇಕಾದಂಥ ಒಂದು ಆತ್ಮಸ್ಥೈರ್ಯವನ್ನು ಅವರಿಗೊಂದು ಒಳ್ಳೆಯ ಭರವಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಜ ಔಷಧಿಯ ಜೊತೆ ಜೊತೆಗೇನೆ ಎಸ್ ಎಸ್ ವೀಕ್ಷಕರೇ ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಶ್ರುತಕೀರ್ತಿ ಡಿ ಶೆಣೈ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಕ ಬರ್ತೀನಿ ಡಾಕ್ಟರ್ ಥ್ಯಾಂಕ್ ಯು ಎಸ್ ಇದು ಆರೋಗ್ಯವಾಣಿ ಮಾತುಕತೆ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ ಎಂದು ಮಾತುಕತೆಯಲ್ಲಿ ಭಾಗಿಯಾದ ಡಾಕ್ಟರ್ ಶ್ರುತಕೀರ್ತಿ ಡಿ ಶಣೈ ಅವರಿಗೆ ಈ ಆಸ್ಪತ್ರೆಯ ಚರ್ಮರೋಗ ಚರ್ಮರೋಗ ವಿಭಾಗದ ಪ್ರೊಫೆಸರ್ ಮತ್ತು ವಿಭಾಗ ಮುಖ್ಯಸ್ಥರು ಕೂಡ ಡಾಕ್ಟರ್ ಶ್ರುತಕೀರ್ತಿ ಅವರು ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಒಂದು ಮಾತುಕತೆಯನ್ನು ಸಮರ್ಪಣೆ ಮಾಡ್ತೀನಿ ಥ್ಯಾಂಕ್ ಯು